ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಒಳಗೊಂಡಂತೆ ಏನು ಒಂದು 30 ವರ್ಷಗಳಿಂದ ಈ ಭಾಗದ ನೀರಿಗಾಗಿ ಕುಡಿಯುವ ನೀರಿಗಾಗಿ ಇಲ್ಲಿನ ಜಲಮೂಲಗಳ ಸಂರಕ್ಷಣೆಗಾಗಿ ಚಳವಳಿ ಏನು ನಡೆಯತಾ ಇದೆ ಅದರ ಭಾಗವಾಗಿ ಇವತ್ತು ಸುಮಾರು 10 ದಿನಗಳ ಕಾಲ ಒಂದು ಬೃಹತ್ತಾದಂತ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ರೈತ ಪರವಾದಂತ ಕನ್ನಡ ಪರವಾದಂತ ದಲಿತ ಪರವಾದಂತ ಕಾರ್ಮಿಕ ಪರವಾದಂತ ಎಲ್ಲ ಸಂಘಟನೆಗಳ ಮುಖಂಡರ ಸಮೇತ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಎಲ್ಲ ಚಿಕ್ಕಬಳ್ಳಾಪುರದ ಸಮಿತಿ ಇರಬಹುದು ಕೋಲಾರದ ಸಮಿತಿ ಇರಬಹುದು ಎಲ್ಲರೂ ನಾವು ತಮ್ಮ ಮುಂದೆ ಇವತ್ತು ಬಂದಿದ್ದೇವೆ ನಾಳೆ ಅದು ಚಾಲನೆಗೊಳ್ಳಲಿದೆ ಚಾಲನೆಗೊಂಡ ಮೇಲೆ 3ನೇ ತಾರೀಕು 4ನೇ ತಾರೀಕು ಮಂಚೇನಹಳ್ಳಿ ಅನ್ನುವಂತ ತಾಲೂಕನ್ನ ಸೇರ್ಕೊಂಡು ಅಲ್ಲಿಂದ ದೊಡ್ಡಬಳ್ಳಾಪುರ ತಾಲೂಕಿಗೆ ಆದುಕೊಂಡು ಮತ್ತೆ ಅದು ದೇವನಹಳ್ಳಿಗೆ 5ನೇ ತಾರೀಕು ದೊಡ್ಡಬಳ್ಳಾಪುರ 6ನೇ ತಾರೀಕು ದೇವನಹಳ್ಳಿ 7ನೇ ತಾರೀಕು ಚಿಕ್ಕಬಳ್ಳಾಪುರ 8ನೇ ತಾರೀಕು ಶಿಡ್ಲಘಟ್ಟ 9ನೇ ತಾರೀಕು ಚಿಂತಾಮಣಿ 10ನೇ ತಾರೀಕು ಶ್ರೀನಿವಾಸಪುರ 11ನೇ ತಾರೀಕು ಮುಳಬಾಗಲು 12ನೇ ತಾರೀಕು ಕೋಲಾರಕ್ಕೆ ಆಗಮಿಸಿ ಕೋಲಾರದ ನೀರಾವರಿ ಹೋರಾಟದ ವೇದಿಕೆ ಏನು 300 ದಿನಗಳಿಗಿಂತ ಹೆಚ್ಚಿನ ಕಾಲ ಧರಣಿ ಸತ್ಯಾಗ್ರಹ ನಡೆಯಿತು ಅಲ್ಲಿ ಅದರ ಮೊದಲ ಹಂತದ ಪಾದಯಾತ್ರೆಯ ಸಮಾರೋಪ ಅಲ್ಲಿ ಮುಗಿಯಲಿದೆ ಸ್ವರೂಪ ಮತ್ತು ಆಶಯಗಳ ಬಗ್ಗೆ ಹೇಳೋದಾದರೆ ನಾವು ಏನು ಪಾದಯಾತ್ರೆ ಮಾಡ್ತೀವಿ ಇದರಲ್ಲಿ ಪ್ರಚಾರ ಸಾಮಗ್ರಿ ಇರುತ್ತದೆ ಪ್ರಚಾರದ ವಾಹನ ಇರುತ್ತದೆ ಮತ್ತು ಎಲ್ಇಡಿ ವಾಹನ ಇರುತ್ತದೆ ಇದರಲ್ಲಿ ಈ ಒಂದು ಹೋರಾಟದ ಆಶಯಕ್ಕೆ ಏನು ನಾವು ನಮ್ಮ ಡಿಮ್ಯಾಂಡ್ ಇದೆ ಇದನ್ನ ಕರಪತ್ರ ರೂಪದಲ್ಲಿ ತಂದಿದ್ವಿ ಒಂದು ವಿಡಿಯೋ ರೂಪದಲ್ಲಿ ತಂದಿದ್ವಿ ಅದನ್ನ ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಪಾದಯಾತ್ರೆ ಉದ್ದಗಲಕ್ಕೂ ಬರುವಂತ ಹಳ್ಳಿಗಳು ಇರಬಹುದು ರೈತರು ಇರಬಹುದು ಮತ್ತು ಮಧ್ಯದಲ್ಲಿ ಸಿಗುವಂತ ಕಾಲೇಜು ವಿದ್ಯಾರ್ಥಿಗಳು ಇರಬಹುದು ಮಹಿಳೆಯರು ಇರಬಹುದು ಶ್ರೀ ಶಕ್ತಿ ಸ್ವಸಹಾಯ ಸಂಘದ ಸದಸ್ಯರು ಇರಬಹುದು ಮತ್ತು ವಿವಿಧ ಕ್ಷೇತ್ರಗಳ ಗಣ್ಯರನ್ನ ನಾವು ತಲುಪಲಿದ್ದೇವೆ ಮತ್ತು ನಮ್ಮ ಈ ಹೋರಾಟದ ಮತ್ತು ಈ ಪಾದಯಾತ್ರೆ ಆಶಯವನ್ನ ನಾವು ಅವರ ಮುಂದೆ ಇಡಲಿದ್ದೇವೆ।